ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಏಮ್ಸ್ ಹೋರಾಟ ಸಮಿತಿ ಮತ್ತು ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನಡುವೆ ವಾಗ್ವಾದ ನಡೆಯಿತು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಒತ್ತಾಯಿಸಿ ಹೋರಾಟ ಸಮಿತಿ ಇಂದು ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಗೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ. ಐಐಟಿ ಅನ್ನು ಧಾರವಾಡಕ್ಕೆ ನೀಡಲಾಯಿತು, ಹೀಗಾಗಿ ಪರ್ಯಾಯವಾಗಿ ಏಮ್ಸ್ ಅನ್ನು ನೀಡಬೇಕು ಅನ್ನೋದು ಹೋರಾಟ ಸಮಿತಿ ಆಗ್ರಹವಾಗಿದೆ. ಇನ್ನು ಇಂದಿನ ಧರಣಿಯಲ್ಲಿ ಹೋರಾಟ ಸಮಿತಿ ಸದಸ್ಯರು ಶಾಸಕರ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಕೆಂಡಾಮಂಡಲರಾದ ಶಾಸಕ ಶಿವರಾಜ್ ಪಾಟೀಲ್, ಜಿಲ್ಲೆಯಲ್ಲಿ ನಾನೊಬ್ಬನೇ ಶಾಸಕನಿಲ್ಲ, ಇನ್ನೂ ಆರು ಜನ ಶಾಸಕರಿದ್ದಾರೆ, ಅವರ ಕಚೇರಿ ಮುಂದೆಯೂ ಧರಣಿ ಮಾಡಿ ಘೋಷಣೆ ಕೂಗಿ ಅಂತ ಏರು ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದರು. ಇನ್ನು ನಿಮ್ಮ ಹೋರಾಟಕ್ಕೆ ಬೆಂಬಲಿಸಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ, ಇನ್ನುಳಿದ ಶಾಸಕರ ರಾಜೀನಾಮೆ ಪಡೆಯುವ ಶಕ್ತಿ ನಿಮಗಿದೆಯಾ ಅಂತ ಹೋರಾಟಗಾರರನ್ನ ಶಿವರಾಜ್ ಪಾಟೀಲ್ ತರಾಟೆಗೆ ತೆಗೆದುಕೊಂಡರು. ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕೇ ಬೇಕು. ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕೇ ಬೇಕು. ಏಮ್ಸ್ ಬೇಕು, ಬೇಕೇ ಬೇಕು. ಏಮ್ಸ್ ಬೇಕು. ಏಳು ಮಂದಿ ಶಾಸಕರು, ಮತ್ತೆ ಏಳು ಶಾಸಕರು, ಎಲ್ಲ ಎಂಪಿಗಳು, ಎಂಎಲ್ಸಿಗಳು, ಎಲ್ಲ ಜನಪ್ರತಿನಿಧಿಗಳು, ಜನಪ್ರತಿನಿಧಿಗಳಾದ ಜನಪ್ರತಿನಿಧಿಗಳು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲರೂ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಪತ್ರ ಬರೀತೀವಿ ಅಂತ ಹೇಳಿದ್ರು. ಹೌದಾ? ಅದು ತಮಗೇನಪ್ಪ ಅಂತಂದ್ರೆ ತಮ್ಮ ಜವಾಬ್ದಾರಿ ಕೊಟ್ಟಿದ್ವಿ. ಹುಬ್ಳಿ ಧಾರವಾಡಗೆ ಏಮ್ಸ್ ಬೇಕಂತ, ರಾಯಚೂರಿಗೆ ಏಮ್ಸ್ ಮಾದರಿ ಹಾಸ್ಪಿಟಲ್ ಕೊಡ್ಬೇಕಂತ. ಮಾದರಿ ಅಂತಕ್ಕಂಥದ್ದು ನಾವು ರಾಯಚೂರು ವಿರುದ್ಧವಾಗಿ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ಎಲ್ಲರೂ ಎಲ್ಲಾ ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ಸಂಪೂರ್ಣವಾಗಿರತಕ್ಕಂಥ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ. ಯಾರೊಬ್ರು ಕೂಡ ಇದರ ಬಗ್ಗೆ ಚಕಾರ ಎತ್ತಲಿಲ್ಲ. ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷದವರು ಬಂದ್ರು ಅದರಿಗೆ. ಹೌದಾ? ಅವರು ವರ್ತ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಈ ಏಮ್ಸ್ ರಾಯಚೂರಿಗೆ ಮಂಜೂರು ಆದಷ್ಟು ಶೀಘ್ರ ಈಗ ಈಗ ಐಸಿ ಅಂತ ಕೊಟ್ಟಾರ, ಮತ್ತೆ ನಿಮಗ್ ಗೊತ್ತದ. ಈಗ ಈಗ ಯಾರನ್ನ ಬರ್ಲಿ, ನಮ್ಗೇನಂತಂದ್ರೆ ನಮ್ಮ ಹೋರಾಟ ಸಮಿತಿಯನ್ನು ಒಳಗೊಂಡು ಒಂದು ನಿಯೋಗವನ್ನ ದಯವಿಟ್ಟು ಏನಪ್ಪಾ ಅಂತಂದ್ರೆ ಎಲ್ಲಾ ಜಿಲ್ಲೆಯ ಶಾಸಕರಲ್ಲಿ ನಾನು ಮನವಿ ಮಾಡ್ತೇನೆ, ತಾವು ಮುಖ್ಯಮಂತ್ರಿಗಳ ಜೊತೆ ಹೋಗ್ಲಿ, ಎಲ್ಲ ಸರ್ಕಾರಕ್ಕೆ ಬರ್ತದ, ಸರ್ಕಾರಕ್ಕೆ ಇಡೀ ಆಗಿರ್ತಕ್ಕಂಥ. ಈಗ ಯಾರಿಗೆ ಬರಬೇಕು ಅವ್ರಿಗೆ ಬರಲಿ, ನಾವು ಇಂಡಿವಿಜುವಲ್ ನಮ್ಮ ಹೆಸರು ಮೇಲೆ ಕ್ರೆಡಿಟ್ ಬೇಡ ಎಂದು ನಾನು ಬಯಸಿಲ್ಲ. ಈಗ ಏನ, ನಾನು ಈ ಕ್ಷೇತ್ರ ಜನರಿಗೆ ಕ್ರೆಡಿಟ್ ಬಂದ್ರೆ ಸಾಕು, ನಾನು ಶಿವರಾಜ್ ಪಾಟೀಲ್ ಕ್ರೆಡಿಟ್ ಬರಬೇಕು. ಈಗ ಈಗ ಏಮ್ಸ್ ಪಕ್ಷಕ್ಕೆ ಬರಲಿ, ಸರ್ಕಾರಕ್ಕೆ ಬರಲಿ, ನಿಮಗೂ ಬರಲಿ, ಹೋರಾಟದವರಿಗೂ ಬರಲಿ, ಪಾಪ ಏಮ್ಸ್ ಕೊಟ್ಟರೆ ನಿಮಗೂ ಕ್ರೆಡಿಟ್ ತಗೋಬೇಕಲ್ಲ ಪಾಪ, ನೀವೇ ಆಗ್ಬಿಡ್ತೀವಿ. ಈಗ ಪ್ರಾದೇಶಿಕ ಅಸಮತೋಲನ ಇರಿ, ಈ ಮೆಮೊರಾಂಡಮ್ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀನಿ, ಏನಾದ ಕ್ರಮ ಕೈಗೊಳ್ಳೋ ಅಂತ ಹೇಳ್ತೀನಿ. ಮುಂದಿನ ದಿನ ಇದೇನು ಮಾಡಿರಲ್ಲ, ಇದೆಲ್ಲಾ ಶಾಸಕರಲ್ಲಿ ಮಾಡಬೇಕು. ಎಲ್ಲ ಕೆಲಸ ಅಲ್ಲ ಅದು, ರಾಜ್ಯ ರಾಷ್ಟ್ರ ಎರಡು ಕಲಿಸಿ ಮಾಡೋದು, ಎಲ್ಲರ ಕಲ್ತ್ರೆ ಆಗದ್ ಕಷ್ಟ. ಅವರೆಲ್ಲಾರು ಕಲ್ಸಿದಾಗ ನಾನು ಸರ್ ತಮ್ಮ ನೇತೃತ್ವ ಇರಲಿ ಸರ್, ಜಿಲ್ಲೆ ನನ್ನ ನೇತೃತ್ವ ಅಲ್ಲ, ನಾನು ರಿಸೈನ್ ಮಾಡಕ್ ರೆಡಿ ಅಂತ ಹೇಳಿ ದೊಡ್ಡ ಮಾತದು ಇನ್ನ ಅದು ಹೇಳಿನಿ ಅಂದ್ರೆ ನಿಮ್ ಜೊತೆ ಇರ್ಲಾರ್ದ ನಾನು ಮಾತಾಡ್ತೇನೆ. ಅದಕ್ಕೆ ನೀವು ನಮ್ ಜೊತೆ ರಿಸೈನ್ ಮಾಡ್ಬೇಕಂದ್ರೆ ನಾನು ಪ್ರಾಮಾಣಿಕ ಆಗ್ಲಾರ್ದಾಗಲ್ಲ ನಾನು ರಿಸೈನ್ ಮಾಡ್ತೇನೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.